ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಈ ದೂರನ್ನ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲು ಮಾಡಿದ್ದಾರೆ. ಸಿಎಂ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸುಳ್ಳು ಕೇಸ್ ಹಾಕಲಿ, ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವ ಶಕ್ತಿ ಇದೆ, ಕಾನೂನಿನಲ್ಲಿ ಸುಳ್ಳು ಕೇಸ್ಗಳು ನಿಲ್ಲುವುದಿಲ್ಲ ಅಂತ ಹೇಳಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎಂಬುವರು ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ಅವರು ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರು. ವಾದ ಮಂಡನೆಯೂ ಕೂಡ ಆಗಿತ್ತು. ನಾಳೆ ಮತ್ತಷ್ಟು ವಾದ ಮಂಡನೆ ಕೂಡ ಆಗಲಿದೆ. ಈ ವಿಷಯಕ್ಕೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಸುಳ್ಳು ಕೇಸ್ಗಳನ್ನ ಎಷ್ಟು ಬೇಕಾದರೂ ಹಾಕ್ಲಿ, ಕಾನೂನಿನಲ್ಲಿ ಸುಳ್ಳು ಕೇಸ್ಗಳಿಗೆ ಯಾವ ಮಾನ್ಯತೆಯೂ ಇಲ್ಲ, ಇದು ನಿಲ್ಲೋದಿಲ್ಲ. ಎಲ್ಲಾ ಕೇಸ್ಗಳಿಗೂ ಕೂಡ ನಾನು ಉತ್ತರವನ್ನ ಕೊಡೋ ಶಕ್ತಿಯನ್ನ ಹೊಂದಿದ್ದೀನಿ ಅಂತ ಹೇಳಿದ್ದಾರೆ. ಮೂಡಾದಲ್ಲಿ ಹಗರಣ ಆಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದೂರನ್ನ ದಾಖಲು ಮಾಡಿದ್ರು. ದೂರಿಗೆ ಅನ್ವಯ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ವಾದವೂ ಕೂಡ ಮಾಡಲಾಯಿತು. ನಾಳೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದಂತೆ ವಾದ ಮಂಡನೆ ಆಗಲಿದೆ. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳನ್ನ ಬೇಕಾದಷ್ಟು ಹಾಕೊಳ್ಳಿ, ಸುಳ್ಳು ಕೇಸ್ಗಳಿಗೆ ಯಾವುದೇ ಮಾನ್ಯತೆ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡುವ ಶಕ್ತಿ ಕೂಡ ಇದೆ, ಕೇಸ್ಗಳನ್ನ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಇವತ್ತು ಒಂದು ದೂರು ದಾಖಲಾಯಿತು. ಸ್ನೇಹಮಯಿ ಕೃಷ್ಣ ಎಂಬುವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ಸಮೇತವಾಗಿ ದೂರನ್ನು ದಾಖಲು ಮಾಡಿದ್ರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ವಿಷಯವಾಗಿ ವಾದವೂ ಕೂಡ ಆಯಿತು. ಇದೇ ವಿಷಯವಾಗಿ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ನಿಮ್ಮ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಅಂತ ಕೇಳಿದಾಗ ಸುಳ್ಳು ಕೇಸ್ ಅದು ಅಂತ ಹೇಳಿದ್ದಾರೆ. ಸುಳ್ಳು ಕೇಸ್ಗಳಿಗೆ ಕಾನೂನಿನಲ್ಲಿ ಮಾನ್ಯತೆ ಸಿಗೋದಿಲ್ಲ, ನನಗೆ ಆ ಶಕ್ತಿ ಇದೆ, ಕೇಸ್ಗಳನ್ನ ಎದುರಿಸ್ತೀನಿ ಅಂದಿದ್ದಾರೆ.